ಮೊದಲನೇದಾಗಿ ಮಹಾದೇವದ ಮಿತ್ರರಿಗೂ ಹಾಗೂ ಪ್ರಿಂಟ್ ಮೀಡಿಯಾದ ಮಿತ್ರರಿಗೂ ನನ್ನ ಹುಟ್ಟುಹಬ್ಬಕ್ಕೆ ತಾವು ಏನು ಶುಭಾಶಯ ಹೇಳೋಕ್ಕೆ ಬಂದಿದ್ದೀರಾ, ಮೊದಲು ನಾನು ನಿಮಗೆ ಸ್ವಾಗತವನ್ನು ಬಯಸ್ತೇನೆ. ನಾನು ರಾಜಕೀಯ ಜೀವನ ಅಂತ ಪ್ರಾರಂಭ ಅಲ್ಲ, ನನಗೆ ಬುದ್ಧಿ ಬಂದಾಗಿಂದ ಅಥವಾ ನನ್ನ ಸಂಪಾದನೆ ಸ್ಟಾರ್ಟ್ ಆದಾಗಿಂದ ನಾನು ಸಂಪಾದನೆ ಮಾಡೋರು ಇಷ್ಟಿಷ್ಟು ಅಂತೇಳಿ ಭಾಳಷ್ಟು ವರ್ಷಗಳಿಂದ ಹಿಂದೆಯೇ ನಾನು ಈ ಒಂದು ಸೇವೆ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು. ಶಿಕ್ಷಕರ ದಿನಾಚರಣೆಯಲ್ಲಿ ಅವರಿಗೆ ಕೆಂಪೇಗೌಡ ಪ್ರಶಸ್ತಿ ಕೊಡ್ತಕ್ಕಂಥದ್ದು, ಮತ್ತು ಕೆಲವು ಟೂರ್ನಿಮೆಂಟ್ಗಳಲ್ಲಿ ಕ್ರೀಡಾ ಇದಕ್ಕೆ ನಾವು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ಇವಾಗ ನನಗೆ ನಾನು ಕಳೆದ 2005ರಲ್ಲಿ ನಾನು ಜಿಲ್ಲಾ ಪಂಚಾಯಿತಿ ಮೆಂಬರಾಗಿ ಕೊರಟಗೆರೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥದ್ದು ಕಾರಣದಿಂದ ನನ್ನಲ್ಲಿ ರಿಸರ್ವ್ ಆಗ್ತಾಯಿದ್ದಂಗೆ ನನಗೆ ನಮ್ಮ ಪಕ್ಷದ ಮುಖಂಡರು ಎಲ್ಲ ಸೇರಿ ನನಗೆ ರಾಜಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ MLA ಟಿಕೆಟ್ ಕೊಟ್ಟರು. 5 ವರ್ಷಗಳ ಕಾಲ ನಾನು ಅಲ್ಲಿ ನಾನು ಸೋತ ನಂತರ 2008 ಚುನಾವಣೆ ಆದಮೇಲೆ ಸೋತ ನಂತರ ಭಾಳಷ್ಟು ಸಂಘಟನೆ ಮಾಡಿದೆ ನಾನು. ಇವ ನೀವು ನೋಡಿದ್ರೆ ನಾವು ಬೆಳಗ್ಗೆಯಿಂದ ಭಟ್ರು ಅಡುಗೆ ಮಾಡಿದ್ದಾರೆ, ಊಟ ಮಾಡೋದು ಭಾಳ ಈಸಿ, ಆಮೇಲೆ ತಪ್ಕೊಂಡು ಹಿಡಿಯೋದು ಭಾಳ ಈಸಿ ಅಲ್ವಾ. ಸರಿಪಡಿಸ್ಕೊಂಡು ಹೋಗೋದಂದ್ರೆ ನಾವು ಮಾಡಬೇಕಾಗಿತ್ತು. ಎಲ್ಲೋ ಕಡೆ ಹೈಕಮಾಂಡ್ ನನಗೆ 2013ರಲ್ಲಿ ನನಗೆ ಟಿಕೆಟ್ ಕೊಡಲಿಲ್ಲ. 2018ರಲ್ಲಿ ಮತ್ತೆ ನನಗೆ ದಾಸಹಳ್ಳಿ ಜನ ಒಂದು ಪಕ್ಷ ಕಟ್ಟಬೇಕು, ಅಲ್ಲಿ ಕಾಂಗ್ರೆಸ್ ಬಾವುಟ ಆರಿಸ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಸಿದ್ದರಾಮಯ್ಯ ಇರ್ಬೋದು, ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಅನೇಕ ಮುಖಂಡರುಗಳು ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ದಾಸಹಳ್ಳಿ ಪಕ್ಷನ ಮತ್ತೆ ಕಟ್ಟಬೇಕು, ನೀವು ಅಲ್ಲೋಗಿ ಕಾಂಗ್ರೆಸ್ ಬಾವುಟ ಆರಿಸ್ಬೇಕು ಅಂತೇಳಿ ನಾನು ಇಲ್ಲಿ ಕಲಿಸ್ಕೊಟ್ಟಿದ್ದಾರೆ. ಇವತ್ತಿನ ದಿವಸ ನೀವು ಕಳೆದ ನಾನು ಹುಡ್ತಪ್ಪ ನೋಡಿದ್ರೆ ಅದೊಂಥರ ವಿಶಿಷ್ಟವಾಗಿತ್ತು, ಈ ಒಂದು ಬರ್ತಡೆ ವಿಶಿಷ್ಟವಾಗಿದೆ. ಈ ವರ್ಷ ವಿಶೇಷವಾಗಿ ನಾವೆಲ್ಲ ನಮ್ಮೆಲ್ಲ ವಾರ್ಡ್ ಅಧ್ಯಕ್ಷರು, ಇಬ್ಬರು ಬ್ಲಾಕ್ ಅಧ್ಯಕ್ಷರು ಕೂತ್ಕೊಂಡು ಮಾತಾಡಿ ಒಂದು ಮುಸ್ಲಿಮ್ಸ್ಗೆ ಒಂದು 400 ಜನಕ್ಕೆ ನಾವು ಬುರ್ಕಾ ಕೊಡ್ತಕ್ಕಂಥದ್ದು, 500 ಜನಕ್ಕೆ ನಾವು ಕಂಬಳಿ ಕೊಡ್ತಕ್ಕಂಥದ್ದು, 1,000 ಜನಕ್ಕೆ ಏನು ದಿನನಿತ್ಯ ಉಪಯೋಗ ಆಗ್ತದೆ ಅಂಥ ವಸ್ತುಗಳು ಮಾತ್ರ ನಂಗೆ ಕೊಟ್ಟೋದು, ಬೇರೆ ವಸ್ತು ಕೊಟ್ಟಿಲ್ಲ ಇವತ್ತು. ಮತ್ತು ಈ ಭಾಳಷ್ಟು ಯುವಕರು ಹೆಲ್ಮೆಟ್ಗಳು ಹಾಕೋದಿಲ್ಲ, ಕಾನೂನಿನ ವಿರುದ್ಧವಾಗಿ ನಡ್ಕೊತವ್ರು, ಅವರಿಗೆ ಒಂದು 100 ಜನಕ್ಕೆ ಹೆಲ್ಮೆಟ್ ಕೊಟ್ಟಿದ್ದೀವಿ. ಮತ್ತು ಸೀನಿಯರ್ ಸಿಟಿಜನ್ ಅವ್ರಿಗೆಲ್ರಿಗೂ ನಾವು ನಮ್ಗೆ ಎಷ್ಟು ಜನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅವ್ರಿಗೆಲ್ಲ ನಾವು ಸ್ವೆಟರ್ಗಳು ಕೊಟ್ಟಿದ್ದೀವಿ. ಮತ್ತು ಆಟೋ ಚಾಲಕರಿಗೆ ವಿಶೇಷವಾಗಿ ಆಟೋ ಚಾಲಕರಿಗೆ 400 ಜನಕ್ಕೆ ನಾವು ಬಟ್ಟೆಗಳು ಕೊಟ್ಟಿದ್ದೀವಿ. ಈ ಥರ ಅನೇಕ ಕಾರ್ಯಕ್ರಮಗಳು ಇವತ್ತು ಇಟ್ಕೊಂಡಿದ್ದೆವು, ನನಗೆ ಖುಷಿ ಆಗ್ತದೆ. ಈ ಕ್ಷೇತ್ರದ ಜನ ನನ್ನ ಮುಂದಿನ ದಿವಸಗಳಲ್ಲಿ ನನ್ನ ಕೈ ಹಿಡಿತಾರೆ ಅಂತ ನನಗೆ ವಿಶ್ವಾಸ ಇದೆ. ಮತ್ತು ನಂದು ಭಾಳಷ್ಟು ಶ್ರಮ ಇದೆ, ನಾನು ಭಾಳಷ್ಟು ಶ್ರಮ ಬಿಡಬೇಕು, ಇನ್ನೂ 3 ವರ್ಷಗಳ ಕಾಲ ನನಗೆ ಅವಕಾಶ ಇದೆ. ಇವೆಲ್ಲ ಬ್ಲಾಕ್ ಅಧ್ಯಕ್ಷಗಳನ್ನ, ವಾರ್ಡ್ ಅಧ್ಯಕ್ಷಗಳನ್ನ, ಇವತ್ತು ಏನಿಲ್ಲ ಇದಾರಲ್ಲ, ಇವರೆಲ್ಲನೂ ನಾನು ಜೊತೆಯಲ್ಲಿ ತೊಗೊಂಡೋಗ್ದು ಮಾತ್ರ ಈ ಕ್ಷೇತ್ರದಲ್ಲಿ ನಾನು ಗಟ್ಟಿಯಾಗಿ ನಿಲ್ಲಕ್ಕೆ ಸಾಧ್ಯ. ಇವತ್ತು ಪ್ರತಿ ವರ್ಷ ಬಂದಂಗೆ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು, ಜಯಚಂದ್ರ ಸಾಹೇಬ್ರು ಎಲ್ಲರೂ ಬರ್ತಾರೆ, ತಾವೆಲ್ಲ ನೋಡಿದ್ದೀರಾ. ಏನಕ್ಕೆ ಬರ್ತಾರೆ ಅಂತಂದರೆ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಅವ್ರಿಗೆ. ನಾನು ಕಾಂಗ್ರೆಸ್ ಪಕ್ಷ ಅಂತ ತಿಳ್ಕೊಂಡಿಲ್ಲ, ನನ್ನ ಮನೆ ಒಬ್ಬ ಕಾಂಗ್ರೆಸ್ ಪಕ್ಷದ ಒಬ್ಬ ಮನೆಯ ಸದಸ್ಯ ಅಂತ ತಿಳ್ಕೊಂಡು ನನಗೆ ಬರ್ತಾರೆ. ಅದರಿಂದ ಇನ್ನು ಮುಂದೆ ಇನ್ನೂ ಜಾಸ್ತಿ ಮಾಡಬೇಕು ಇದನ್ನು ಹೆಚ್ಚಿನ ರೀತಿಯಲ್ಲಿ. ಈ ನಮ್ಮದೇ ಕಲ್ಯಾಣ ಮಂಟಪ ಇರೋದ್ರಿಂದ ಇದನ್ನು ವಿಶೇಷವಾಗಿ ನೀವು ನೋಡಿದ್ರೆ ಭಾಳಷ್ಟು ಮದುವೆಗಳಿಗೆ ಬಂದಿದ್ದೀರಾ, ಮದುವೆಗಿಂತ ಭಾಳ ವಿಭಿನ್ನವಾಗಿದೆ ಇದು. ಇದೇ ಸಂದರ್ಭದಲ್ಲಿ 27ನೇ ತಾರೀಕು ಇವತ್ತು ಡಿಸೆಂಬರ್ 27 ಇನ್ನು ಕೇವಲ 4 ದಿವಸ ಮಾತ್ರ ಇದೆ ಈ ನಾಡಿನ ಜನತೆಗೆ ಹಾಗೂ ವಿಶೇಷವಾಗಿ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರ ಎಲ್ಲ ನನ್ನ ತಂದೆ ತಾಯಂದಿರಿಗೂ ಮತ್ತು ನನ್ನ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳಿಗೂ ಮತ್ತು ಪಕ್ಷದ ಎಲ್ಲ ಮುಖಂಡರುಗಳಿಗೂ ನಾನು ಈ ಸಂದರ್ಭದಲ್ಲಿ ಹೊಸ ವರ್ಷದ ಶುಭಾಶಯ ಹೇಳ್ತೇನೆ. ದಾಸಹಳ್ಳಿ ಧೀಮಂತ ನಾಯಕರಾದಂಥ ವಿಷ್ಣುಮೂರ್ತಿ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಮುಂದೆ ದೇವರ ಆಯುಷ ಆರೋಗ್ಯ ಕೊಟ್ಟು ಮುಂದೆ ನಮ್ಮ ಈ 2013ಕ್ಕೆ 2023ಕ್ಕೆ ಏನು ಎಲೆಕ್ಷನ್ ಬರುತ್ತೋ ಅವಾಗ ಅವರು MLA ಆಗಲಿ ಅಂತಂದ್ಬಿಟ್ಟು ನಾನು ಆಶಿಸ್ತೇನೆ ಸರ್. ನಾಯಕರಾದಂಥ PN ಕೃಷ್ಣಮೂರ್ತಿಯವರ 53ನೇ ವರ್ಷದ ಹುಟ್ಟುಹಬ್ಬ. ಹುಟ್ಟುಹಬ್ಬದಲ್ಲಿ ನಮ್ಮ PN ಕೃಷ್ಣಮೂರ್ತಿಯವರಿಗೆ ದೇವರು ಆಯುಷ ಐಶ್ವರ್ಯ ಆರೋಗ್ಯ ಮತ್ತು ಅಧಿಕಾರವನ್ನು ಕೊಡಲಿ. ಹಾಗೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಏನು 2023ರ ಎಲೆಕ್ಷನಲ್ಲಿ ಅವರು ಈ ಕ್ಷೇತ್ರದ ಒಬ್ಬರು MLA ಆಗಲಿ ಅಂತ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ.